ಜಿಲ್ಲೆಗಳಲ್ಲಿ ಒಂದು ಘೋಷವಾಕ್ಯ ಬದಲಾವಣೆ ಆಗಿರೋದು. ಈಗ ಬಿಜೆಪಿ ವಿವಾದ ಮಾಡಿದೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದೆ. ಕುವೆಂಪು ಅವರ ಹೇಳಿಕೆನ ಬದಲಾಯಿಸಿರೋದು ಸರಿಯಲ್ಲ ಅಂತ ವಿವಾದ. ನೋಡಿ, ನಾನು ಇನ್ನೂ ಸರಿಯಾಗಿದ್ದರು ಮಾಹಿತಿ ಪಡೆದಿಲ್ಲ. ಈಗ ಬೆಳಗ್ಗೆ ನಮ್ಗೆ ಕೇಳಿದ್ರು, ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋರು. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂಥೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡಿಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ಇಂಥ ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ. ಬದುಕಿನ ಬಗ್ಗೆ ಅವರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತೀವಿ. ನಾನು ಜಸ್ಟ್ ಚೆಕ್ ಇಟ್ ಅಪ್, ಕೈ ಮುಗಿಲೇಬೇಕಲ್ಲ, ಕೈ ಮುಗಿದು ತಪ್ಪೇನಿದೆ, ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ. ಈಗ ಇವರು ಹನುಮಂತೇನವ್ರು ಏನು ಹೇಳವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ. ಇಲ್ಲಿ ಬರೋರೆಲ್ಲ ಕಷ್ಟಕ್ಕೆ ತೊಂದರೆ ಆದವರೇ ತಾನೇ, ಕರೆಕ್ಟ್ ಆಗಿದ್ದವ್ರು ಯಾರು ಬರ್ತಾರೆ, ಅವ್ರಿಗೆ ತೊಂದರೆ ಆದವರೇ ಇಲ್ಲಿಗೆ ಬರೋದು. ಹಂಗೆ ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ.